ಇನ್ನು ಶಿವಮೊಗ್ಗ ಜಿಲ್ಲೆಗೆ ಹೊಂದಿಕೊಂಡಂತ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರ ಬರುತ್ತೆ. 5 ವಿಧಾನಸಭಾ ಕ್ಷೇತ್ರದಲ್ಲಿ 2018 ರಲ್ಲಿ 5-5 ಬಿಜೆಪಿ ಗೆದ್ದಿದ್ರು. ನಮ್ಮ ಅಕ್ಟೋಬರ್ ಸರ್ವೆನಲ್ಲಿ 3 ಬಿಜೆಪಿ 2 ಕಾಂಗ್ರೆಸ್ ಅಂತ ಇತ್ತು. ನವೆಂಬರ್ ಕತೆ ಏನು ಅಂತ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಬೈಂದೂರು ವಿಧಾನಸಭಾ ಕ್ಷೇತ್ರ 2018 ರಲ್ಲಿ ಸುಕುಮಾರ್ ಶೆಟ್ಟಿ ಬಿಜೆಪಿಯಿಂದ ವಿನ್ ಆಗಿದ್ರು. ಸುಮಾರು 24,000 ಮತಗಳ ಅಂತರದಿಂದ ಅಲ್ಲೇನು ಗೋಪಾಲ್ ಪೂಜಾರಿ XMLA ಇದ್ರು ಕಾಂಗ್ರೆಸ್, ಅವರ ವಿರುದ್ಧ ಗೆದ್ದಿದ್ರು 24,000 ಮತಗಳ ಅಂತರದಿಂದ. ಈಗ 2023ಕ್ಕೆ ಸುಕುಮಾರ್ ಶೆಟ್ಟಿ ಅವರೇ ಬಿಜೆಪಿ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅವ್ರಿಗೆ ಪೈಪೋಟಿ ಕೊಡೋದಕ್ಕೆ ಕೆಲವೊಂದಿಷ್ಟು ಉದ್ಯಮಿಗಳು ಬಿಜೆಪಿ ಪರವಾಗಿ ಅಂದರೆ ಲಾಬಿ ಮಾಡ್ತಿದ್ದಾರೆ, ನಮಗೆ ಟಿಕೆಟ್ ಕೊಡಿ ಅಂತ, ಗೋವಿಂದ ಬಾಬು ಪೂಜಾರಿ ಅಂತ ಬಿಜೆಪಿನ ಟಿಕೆಟ್ ಕೊಡಿ ಅಂತ ಒಂದು ಕೇಳ್ತಾ ಇದ್ದಾರೆ. ಸುಕುಮಾರ್ ಶೆಟ್ಟಿಗೆ ಪೈಪೋಟಿಯಾಗಿ ನಿಲ್ತಾ ಇದ್ದಾರೆ. ಬಟ್ ಸಿಟ್ಟಿಂಗ್ MLA ಸುಕುಮಾರ್ ಶೆಟ್ಟಿಗೆ ಟಿಕೆಟ್ ಸಿಗಬಹುದು. ಇನ್ನು ಕಾಂಗ್ರೆಸ್ಸಿಂದ ಗೋಪಾಲ್ ಪೂಜಾರಿ XMLA 2013 ಕಾಂಗ್ರೆಸ್ಸಿಂದ MLA ಆಗಿದ್ರು, ಅವರು ಆಸ್ಪ್ರೆಂಟ್ ಆಗಿದ್ದಾರೆ. 18 ಸೋತಿದ್ರು. ಈಗ ನನಗೆ ಟಿಕೆಟ್ ಕೊಡಿ ಅಂತ, ಜೊತೆಗೆ ರಾಜು ಪೂಜಾರಿ ಅನ್ನೋರು ಕೂಡ ಆಕಾಂಕ್ಷಿ ಆಗಿದ್ದಾರೆ, ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ಸಿಂದ ಅಂತ ಅರ್ಜಿ ಕೂಡ ಹಾಕಿದ್ದಾರೆ. ಸೊ ಈ ಒಂದು ಕ್ಷೇತ್ರ ನಮ್ಮ ಈ ಹಿಂದಿನ ಸರ್ವೆಯಲ್ಲೂ ಕೂಡ BJP ಪರವಾಗಿತ್ತು, ಆದರೆ ಈಗ ಅಲ್ಲಿ ಕಾಂಗ್ರೆಸ್ ಅಲೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸುಕುಮಾರ್ ಶೆಟ್ಟಿ ವಿರುದ್ಧವಾಗಿ ಬಿಜೆಪಿಯವರು, ಜೊತೆಗೆ ಕೆಲವೊಂದಿಷ್ಟು ಬೇರೆ ಬೇರೆ ಲಾಬಿ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಹಾಗಾಗಿ ಈಗ ನಮ್ಮ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಪರ ಇದ್ದಂತೆ ಕಾಣಿಸ್ತಾ ಇದೆ, ಕಾಂಗ್ರೆಸ್ ಪರ ಅಲೆ ಇದೆ. ಸುಕುಮಾರ್ ಶೆಟ್ಟಿ ಕೆಲವೊಂದಿಷ್ಟು ಚರ್ಚೆ ಆಗಿತ್ತು ಅವ್ರ ಬಗ್ಗೆ. ಸೊ ಏನು ಹೇಳ್ತೀರಾ ಬೈಂದೂರು ವಿಧಾನಸಭಾ ಕ್ಷೇತ್ರ? ಎಸ್, ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ಟಿ ಹಾಲಿ ಬಿಜೆಪಿ MLA, ಬಿಜೆಪಿಗೆ ವಿರೋಧ ಇಲ್ಲ ಇಲ್ಲಿ, ಸುಕುಮಾರ್ ಶೆಟ್ಟಿಗೆ ಬಿಜೆಪಿ MLA ಸುಕುಮಾರ್ ಶೆಟ್ಟಿ ವಿರೋಧ ಇದೆ. ಜೊತೆಗೆ ಇಲ್ಲಿ ಗೋಪಾಲ್ ಪೂಜಾರಿ XMLA ಅವರು ಕೂಡ ಇಲ್ಲಿ ಗೆಲುವಿಗೆ ಏನೇನು ಬೇಕು ಅನ್ನೋ ಲೆಕ್ಕಾಚಾರಗಳು ಇಟ್ಕೊಂಡು ಇದು ಮಾಡ್ತಿದ್ದಾರೆ. ಬಟ್ ಗೋವಿಂದ ಬಾಬು ಪೂಜಾರಿ ಉದ್ಯಮಿ, ಅವರು ಕೂಡ ಟ್ರೈ ಮಾಡ್ತಾರೆ ಬಿಜೆಪಿ ಟಿಕೆಟ್ಗೆ. ಜೊತೆಗೆ ರಾಜೇಶ್ ಕಾವೇರಿ ಟ್ರಾನ್ಸ್ಪೋರ್ಟು ಇಲ್ಲಿಗೆ ಸಂಬಂಧಪಟ್ಟವ್ರು, ಅವರು ಕೂಡ ಟ್ರೈ ಮಾಡ್ತಾರೆ ಕುಂದಾಪುರದವರು. ಒಂದು ವಿಚಾರ ಏನು ಅಂತಂದರೆ, ಬಿಜೆಪಿಯಿಂದ ಅವಕಾಶ ಆಗಿ MLA ಆಗ ಸುಕುಮಾರ್ ಶೆಟ್ಟರು, ಆದರೆ ಆ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಜನಗಳ ಆಕ್ರೋಶಕ್ಕೆ ತುತ್ತಾರು ಅಂತ ಒಂದು ಇದಿದೆ. ಬಟ್ ಇನ್ನೂ 5 ತಿಂಗಳು ಟೈಮ್ ಇದೆ, ಏನಾಗುತ್ತೆ ಕಾದ್ ನೋಡಬೇಕು. ಸದ್ಯಕ್ಕೆ ಸಿಟ್ಟಿಂಗ್ MLAಗೆ ಎಗೇನೆಸ್ಟ್ ವಿರೋಧ ಇದ್ದಂಗೆ ಕಾಣ್ತಾ ಇದೆ. ಈ ಕಾರಣಕ್ಕೆ ಬಿಜೆಪಿಗೆ ವಿರೋಧ ಅಲ್ಲ, ಬಿಜೆಪಿಯ ಶಾಸಕರಿಗೆ ವಿರೋಧ ಇರೋದು. ಸೊ ಕ್ಯಾಂಡಿಡೇಟ್ ಬದಲಾವಣೆ ಬಗ್ಗೆ ಚರ್ಚೆ ಇದೆ. ನೀವೆಲ್ಲ ಗೋವಿಂದ ಬಾಬು ಪೂಜಾರಿ, ಕಾವೇರಿ ಟ್ರಾನ್ಸ್ಪೋರ್ಟ್ ಅವರು, ರಾಜೇಶ್ ಇವರೆಲ್ಲ ಚರ್ಚೆಗಳಿದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಈ ಕ್ಷಣಕ್ಕೆ ಇದು ಬಿಜೆಪಿಯ ಶಾಸಕರ ವರ್ತನೆಯಿಂದಾಗಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗಿದೆ. ಎಸ್, ಮುಂದಿನ ಕ್ಷೇತ್ರ ಬಹಳ ಖುಷಿಯಾಗುವಂತ ಕ್ಷೇತ್ರ ನನಗೆ, ಕುಂದಾಪುರ ವಿಧಾನಸಭಾ ಕ್ಷೇತ್ರ. ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರ್ಗೆ ಮಿನಿಸ್ಟರ್ಗಿರಿ ಕೊಡಬೇಕು ಅನ್ನೋ ಬೆಂಬಲದಲ್ಲಿ ನಾನು ಕೂಡ ಒಬ್ಬ. ಅಯ್ಯ ಮನುಷ್ಯ ಕರಾವಳಿ BJP ಬೆಲ್ಟು, ಕೇಸರಿ ಬೆಲ್ಟು ಅಂತಾರ ಬೆಲ್ಟ್ ಎಲ್ಲನ್ನು ಮುಚ್ಚಿಕ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಗೆದ್ಬಿಡ್ತರು. 2008 ರಿಂದ 2013 ಅವ್ರಿಗೆ ಮಿನಿಸ್ಟರ್ ಆಗ್ಬೇಕು ಅವಕಾಶ ಸಿಗುತ್ತೆ ಅಂದಾಗ ಅವ್ರು ಕೊಡ್ಲಿಲ್ಲ, ಬೇಜಾರಾಗಿ ಅವ್ರು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಂತು ಗೆದ್ರು. ತಕತಿರೋ ಮನುಷ್ಯ ಜನಗಳ ಜೊತೆ ಇದ್ರೆ ಅಲ್ಲಿ ಯಾವ ಪಕ್ಷನೇ ಇರ್ಲಿ, ಯಾವ ಸುಲ್ತಾನನೇ ಇರ್ಲಿ, ಜನ ಆ ಜನನಾಯಕನ ಗೆಲ್ಸೋಣ. ಬೆಸ್ಟ್ ಎಕ್ಸಾಂಪಲ್ ಶ್ರೀನಿವಾಸ್ ಶೆಟ್ಟರು. ಸೊ ಶ್ರೀನಿವಾಸ್ ಶೆಟ್ಟರು ಈಗ ಸಿಟ್ಟಿಂಗ್ MLA, ಅವರು 56,000 ಮತಗಳ ಅಂತರದಲ್ಲಿ ರಾಕೇಶ್ ಮಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದಿದ್ರು. ಈಗ ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರು ಮತ್ತೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಇಂದ ಕಿಶನ್ ಹೆಗಡೆ, ಸಹಕಾರಿ ಸಂಘದ ಧುರೀಣ, ಪ್ರತಾಪ್ ಚಂದ್ರ ಶೆಟ್ಟರು XMLC ಅಂಡ್ ಮಲ್ಯಾಡಿ ಶಿವರಾಮ್ ಶೆಟ್ಟರು, ಇವರು ಕೂಡ ಇದು ಮಾಡ್ತಾ ಇದ್ದಾರೆ. ಯಾರೇನೇ ಮಾಡಿದ್ರು ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರು ಬಿಜೆಪಿ ಅಭ್ಯರ್ಥಿ ಆಗಿರೋ ಅವ್ರಿಗೊಂದು ಅವಕಾಶ ಆಗುತ್ತೆ. ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕುಂದಾಪುರ. ಅವ್ರ ಗ್ರಾಫ್ ಹೆಂಗಿದೆ ಅಂದ್ರೆ, 2008 ರಲ್ಲಿ 25,000 ಅಂತರ ಗೆಲುವು, 2013 ರಲ್ಲಿ ಇಂಡಿಪೆಂಡೆಂಟ್ 41,000 ಅಂತರ, ಈಗ 2018 ರಲ್ಲಿ 56,000 ಅಂತರ. ಅಂದ್ರೆ ಅವ್ರು ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಅಥವಾ ಅವ್ರ ವರ್ಚಸ್ಸಿಂದಲೇ ಇಷ್ಟು ಅಂತರವನ್ನ ಕಾಯ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ XMLA ಕಾಂಗ್ರೆಸ್ ಇಂದ ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರಲ್ಲ ಇವರು MLC, ಅವ್ರು ಜಸ್ಟ್ ಕೊನೆ ಕ್ಷೇತ್ರದಾಗ ನನಗೂ ಟಿಕೆಟ್ ಬೇಕು ಅಂತ ಬರ್ತಾರಂತೆ ಕಾಂಗ್ರೆಸ್ ಅಲ್ಲಿ, ಬೇರೆಯವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ, ಇಲ್ಲಾಂದ್ರೆ ಅವ್ರ ಡೀಲ್ ಮಾಡ್ಕೊಳ್ಳೋದು, ಈ ರೀತಿ ಆರೋಪ ಅವ್ರ ಮೇಲೆ, ಸುಮ್ಮನೆ ಡ್ರಾಮಾ ಆಡ್ತಾರೆ ಅಂತ. ಸೊ ಈ ಕಿಶನ್ ಹೆಗಡೆ ಸ್ವಲ್ಪ ಏನೋ ಸೀರಿಯಸ್ ಆಗಿ ಓಡಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ. ಕೆಲವೊಂದಿಷ್ಟು ಬೇರೆ ಬೇರೆ ಸಹಕಾರ ಸಂಘಟನೆ ಕಟ್ಟಿಯಲ್ಲಿ ಕೆಲವೊಂದು ಜನಗಳಿಗೆ ಏನೋ ಹೆಲ್ಪ್ ಮಾಡ್ತಾರೆ ಇದ್ದಾರೆ. ಬಟ್ ಹಾಲಾಡಿ ಮುಂದೆ ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ, ಹಾಲಾಡಿನೇ ಬರಬಹುದು, ಬರ್ತಾರೆ ಅನ್ನೋದು ಅಲ್ಲಿನ ರಿಪೋರ್ಟ್. ಬಟ್ ಬಿಜೆಪಿ ಅವರು ಈ 36 ಜನ ಗುಜರಾತ್ ಟಿಕೆಟ್ ತಪ್ಸೋರಲ್ಲ, ಹಂಗೇನಾರ ಇವ್ರಿಗೆ ಮನವೊಲಿಸಿ ತಪ್ಸಿದ್ರು, ಓಕೆ ಏಯ್ ಕೊಡಲ್ಲ ಅಂದ್ರೆ ಮತ್ತೊಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕ್ತಾರೆ, ಗೆದ್ಕೋತಾರೆ. ಎಸ್ ಸಂಗೆ. ಇನ್ನು ಮುಂದಿನ ಕ್ಷೇತ್ರ ಉಡುಪಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ರಘುಪತಿ ಭಟ್ರು ಬಿಜೆಪಿಯಿಂದ ಗೆದ್ದಿದ್ದಾರೆ. ಅದು ಕಾಂಗ್ರೆಸ್ನ ಪ್ರಮೋದ್ ಮಧ್ವರಾಜ್ ವಿರುದ್ಧ 12,000 ಲೀಡಲ್ಲಿ. ಈಗ ಪ್ರಮೋದ್ ಮಧ್ವರಾಜ್ ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಇಲ್ಲಿ ಈಗ ಟಿಕೆಟ್ ರಘುಪತಿ ಭಟ್ ಅಥವಾ ಉದಯ್ ಕುಮಾರ್ ಶೆಟ್ಟಿ ಅಥವಾ ಯಶ್ಪಾಲ್ ಸುವರ್ಣ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ರಮೇಶ್ ಕಾಂಚನ್, ಜೊತೆಗೆ ಡಿಕೆ ಶಿವಕುಮಾರ್ ಆಪ್ತ ಪ್ರಸಾದ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಇವರದೆಲ್ಲರದು ಕೂಡ ಲೆಕ್ಕಾಚಾರಗಳಿದೆ. ಆದರೆ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಫೋಕಸ್ ಆಗಿದೆ ಬಿಕಾಸ್ ಆಫ್ 2013 ಕಾಂಗ್ರೆಸ್ ಇಂದ ಪ್ರಮೋದ್ ಮಧ್ವರಾಜ್ ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಸೊ ಬಿಜೆಪಿ ಮೊದಲೇ ಪ್ರಬಲ ಇಲ್ಲಿ, ಈಗ ಇನ್ನೊಂದಷ್ಟು ಪ್ರಮೋದ್ ಮಧ್ವರಾಜ್ ಎಂಟ್ರಿಯಿಂದ ಮತ್ತಷ್ಟು ಪ್ರಬಲವಾಗಿದೆ. ಇಲ್ಲಿ ಯಾರೇ ನಿಂತರು, ರಘುಪತಿ ಭಟ್ರು ಮತ್ತೊಬ್ರು ಇನ್ನೊಬ್ರು ನಿಂತರು ಸಹ ಉಡುಪಿ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಜಾರುವುದು ಬಹುತೇಕ ನಿಶ್ಚಿತವಾಗಿದೆ, ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ರಘುಪತಿ ಭಟ್ರನ್ ಬೇಡ, ಯಶಪಾಲ್ ಸುವರ್ಣ ಸ್ವಲ್ಪ ಸೌಂಡ್ ಮಾಡ್ತಾರೆ ಈ ಜಾಬ್ ಗಿಜಾಬ್ ಎಲ್ಲ. ಸರ್ ಅವ್ರನ್ನ ಕಾಪುಗೂ ಕೂಡ ಹೇಳ್ತಾ ಇದ್ದಾರೆ, ಎರಡರಲ್ಲೊಂದ್ ಕಡೆ ಕೊಡಿ ಅಂತ. ಅವರು ಎರಡರಲ್ಲೊಂದ್ ಕಡೆ ನನಗೆ ಆಸ್ಪರೆಂಟ್ ಆಗಿದ್ದಾರೆ, ಸೊ ಇಲ್ಲಿ ತಪ್ಪಿದ್ರೆ ಅಲ್ಲಿ ಕೊಡಿ, ಅಲ್ಲಿ ತಪ್ಪಿದ್ರೆ ಇಲ್ಲಿ ಕೊಡಿ ಅಂತ. ಸೊ ಬಲವಾಗಿ ಕೇಳ್ಬಾರ್ದು, ರಘುಪತಿ ಭಟ್ಗೆ ಬೇಡ ಅನ್ನೋದು ಅವರ ಇದು, ನನಗೆ ಕೊಡಿ ಅಂತ. ಉಡುಪಿ ಅವ್ರ ಫಸ್ಟ್ ಆಪ್ಷನ್ನು, ನೆಕ್ಸ್ಟ್ ಕಾಪುಗೆ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೊಡ್ಲಿ ಅಂತಾನು ಎರಡ್ ಕಡೆ ಕೇಳ್ತಿದ್ದಾರೆ. ಸುವರ್ಣ ಇಸ್ ಗುಡ್ ಲೀಡರ್, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಸಂಘಟನಾ ಚತುರ, ಸೊ ಎಲ್ಲ ಇದೆ. ಬಟ್ ಕೈ ಹೇಳಿದ ಕರಾವಳಿನಲ್ಲಿ ಇವರು ಕುಂದಾಪುರ ಒಂದು ಬಿಟ್ಟು ಬಿಜೆಪಿ ಇವ್ರು ಇನ್ನೆಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಬೇಕಾದ್ರೆ ಗೆಲ್ಬಹುದು ಚೇಂಜ್ ಮಾಡಿ. ಬಟ್ ಕುಂದಾಪುರದಲ್ಲಿ ಚೇಂಜ್ ಮಾಡಿ ಬಿಜೆಪಿ ಅವ್ರು ಗೆಲ್ಲಕ್ಕಾಗಲ್ಲ, ಶೆಟ್ರೆ ಅಲ್ಲಿ ಗೆಲ್ಲೋದು. ಅವ್ರನ್ನ ಒಪ್ಸಿ ಹಣ ಶೆಟ್ರೆ ಇವ್ರು ಕೊಡ್ತಾವಿ ಅಂತ ನಮಸ್ಕಾರ ಹೊಡೆದು ಒಪ್ಪಿಸ್ಕೊಂಡು ಬೇರೆಯವ್ರು ಕೊಟ್ರೆ ಚುನಾವಣೆ ಆಗುತ್ತೆ. ನಿಮ್ ಕೊಡಲ್ಲ ಅಂತ ಏನಾರ ಇವರು ಬಹಳ ಗರ್ವದಿಂದ ಹೇಳಿ ಹೋದರೆ ಎಡವಟ್ಟಾಯ್ತದೆ. ಇನ್ನು ಮುಂದಿನ ಕ್ಷೇತ್ರ, ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರ. ಅಲ್ಲಿ ಲಾಲ್ಜಿ ಮಂಡನ್ ಇದ್ದಾರೆ, ಲಾಲ್ಜಿ ಮಂಡನ್ ಇದ್ದಾರೆ. ಸೊ 2018 ಸುಮಾರು 11,900 - 12,000 ಓಟ್ ಅಂತರಿಂದ ಗೆದ್ದಿದ್ರು ವಿನಯ್ ಕುಮಾರ್ ಸೊರಕೆ ಅವರ ವಿರುದ್ಧ. ಸೊ ಈಗ ನೆಕ್ಸ್ಟ್ ಅವರೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ಬೇಕಂತ ಓಡಾಡ್ತಿದ್ದಾರೆ. ಬಟ್ ಆಗ್ಲೇ ಹೇಳಿದಂತೆ ಯಶ್ಪಾಲ್ ಸುವರ್ಣ ಕೂಡ ನನಗೆ ಟಿಕೆಟ್ ಕೊಡಿ ಕಾಪು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿಜೆಪಿ ಇಲ್ಲಿ ಅನ್ನೋ ಒಂದು ಗೊಂದಲ ಇದೆ, ನೋಡೋಣ ಈ ಕ್ಷಣಕ್ಕೆ. ಬಟ್ ಕಾಂಗ್ರೆಸ್ ಇಂದ ವಿನಯ್ ಕುಮಾರ್ ಸೊರಕೆ ಅವರೇ ಸ್ಪರ್ಧೆ ಮಾಡಬಹುದು ಬಹುತೇಕ. ಅವರೇ ex-MLA ಆಗಿದ್ರು 13ರಲ್ಲಿ, ಅದಾದ್ಮೇಲೆ ಸೋತಿದ್ರು 18ರಲ್ಲಿ. ಈಗ ಮತ್ತೆ ಅವರು ಟಿಕೆಟ್ ಕೇಳ್ತಿದ್ದಾರೆ ನಿಂತ್ಕೊಳ್ಳೋದಕ್ಕೆ ಈ ಕ್ಷಣಕ್ಕೆ. ಸೊ ಇಲ್ಲಿ ಒಂದು ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಇದೆ. ಲಾಲಾಜಿ ಮಂಡನ್ ಅವ್ರ ವಿರುದ್ಧವಾಗಿ ಕೆಲವೊಂದಿಷ್ಟು ಬಿಜೆಪಿ ನಾಯಕರೇ ಅಪಸ್ವರವನ್ನ ಎತ್ತಿದರೆ ಸ್ಥಳೀಯ ನಾಯಕರು. ಯಶ್ಪಾಲ್ ಸುವರ್ಣಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಿದೆ. ಇನ್ನೂ ಗೊಂದಲ ಇದೆ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಕಾಂಗ್ರೆಸ್ನಲ್ಲಿ ವಿನಯ್ ಕುಮಾರ್ ಸೊರಕೆ ಫೈನಲ್ ಆಗ್ತಿದ್ದಾರೆ. ಹೀಗಾಗಿ ಈ ಕ್ಷಣಕ್ಕೆ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ 3 ಪ್ರಕಾರ ಕಾಂಗ್ರೆಸ್ ಪರವಾದ ಅಲೆ ಇದ್ದಂತೆ, ಅಂದರೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಶಿವು, ಕಾಪು ಕಾಪು ಬೇಸಿಕಲಿ ಬಿಜೆಪಿಗೂ ಕೂಡ ಪೂರಕವಾಗಿದೆ, ಕಾಂಗ್ರೆಸ್ಗೂ ಪೂರಕವಾಗಿದೆ. ಇಲ್ಲಿ ಲಾಲ್ಜಿ ಮಂಡನ್ ಕೊಟ್ರೆ ಕಷ್ಟ, ವಿನಯ್ ಕುಮಾರ್ ಸೊರಕೆ ಗೆದ್ಬಿಡ್ತಾರೆ. ಅಲ್ಲಿ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಆಮೇಲೆ ಗೊಂದಲ ಪಕ್ಷದಲ್ಲಿಲ್ಲ, ಯಾರು ಕೊಡ್ತಾರೆ ಅಂತ ಕಾರ್ಯಕರ್ತರಲ್ಲಿದೆ, ಹೊರಗಡೆ ಅವ್ರ ಗೊಂದಲ. ಬಿಜೆಪಿ ಅವ್ರು ಕೆಲವೊಂದು ವಿಚಾರದ ಕ್ಲಾರಿಟಿ ಇಲ್ಲ ಇದ್ದಾರೆ, ಅವ್ರಿಗೆ ಗೊತ್ತು ಯಾರು ಟಿಕೆಟ್ ಕೊಡಬೇಕು ಏನ್ ಕತೆ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಕಾಪು ಈ ಕ್ಷಣಕ್ಕೆ ಕಾಂಗ್ರೆಸ್ ವಿನಯ್ ಕುಮಾರ್ ಸೊರಕೆಗೆ. ಏನಾದ್ರು ಕಡೆಗಳಿಗೆ ನಾವು ಯಶ್ಪಾಲ್ ಸುವರ್ಣ ಟಿಕೆಟ್ ಸಿಕ್ಕಿದ್ರೆ ಚೇಂಜಸ್ ಆಗ್ಬೋದು. ಮುಂದಿನ ಕ್ಷೇತ್ರ, ಸಚಿವ ಪವರ್ ಮಿನಿಸ್ಟ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್ ಅವರ ಕ್ಷೇತ್ರ ಕಾರ್ಕಳ. ಇಲ್ಲಿ ಸುನೀಲ್ ಕುಮಾರ್ 42,000 ಲೀಡರ್ ಗೋಪಾಲ್ ಭಂಡಾರಿ ವಿರುದ್ಧ ಗೆದ್ದಿದ್ರು. ಸೊ ಈಗ ಸುನೀಲ್ ಕುಮಾರ್ ಮತ್ತೆ ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರ ವಿರುದ್ಧ ಶುಭದ್ ರಾವ್, ದೀಪಕ್ ಕೊಟ್ಯಾನ್, ಉದಯ್ ಕುಮಾರ್ ಶೆಟ್ಟಿ ಇವ್ರದೆಲ್ಲ ಚರ್ಚೆ ನಡೀತಾ ಇದೆ ಹೆಸರು. ಬಟ್ ಸುನೀಲ್ ಕುಮಾರ್ ಸರಾಗವಾಗಿ ವಿಧಾನಸೌಧಕ್ಕೆ ಮತ್ತೊಮ್ಮೆ ಮೆಟ್ಲತ್ತುವಂತ ಸಾಧ್ಯತೆ, ಸೀಟ್ ಪಡೆಯುವಂತ ಸಾಧ್ಯತೆ ಇದಿದೆ. ಸುನೀಲ್ ಕುಮಾರ್ ರಾಜ್ಯಾಧ್ಯಕ್ಷ ಆಗ್ತಾರೆ, ಸುನೀಲ್ ಕುಮಾರ್ DCM ಆಗ್ಬಿಡ್ತಾರೆ, ಸುನೀಲ್ ಕುಮಾರ್ ನೆಕ್ಸ್ಟ್ CM ಅಭ್ಯರ್ಥಿ ಇಂತೆಲ್ಲ ಇದೆ. ಬಟ್ ಮನುಷ್ಯ DK ಶಿವಕುಮಾರ್ ಪವರ್ ಮಿನಿಸ್ಟರ್ ಸಿಕ್ತಾಗ ಬೇರೆ ಕತೆ ಬಿಟ್ಟು ಪವರ್ ಮಿನಿಸ್ಟರ್ ಅಂತ ಓಡಾಡರು. ಈ ಅಪ್ಪ ಪವರ್ ಮಿನಿಸ್ಟರ್ ಆದ್ರೂ ಪವರ್ ಮಿನಿಸ್ಟರ್ ಬಗ್ಗೆ ಹೇಳ್ಕೊಳ್ಳದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವನ ಓಡಾಡ್ತಾವ್ರೆ, ಹೌದು ಸೈಲೆಂಟ್ ಆಗಿ. ಬಟ್ ತನ್ನದೇ ಆದಂತಹ ಹೋಲ್ಡ್ ಇದೆ, ಹಿಡ್ತಾ ಇದೆ. ಹಾಗಾಗಿ ಸುನೀಲ್ ಕುಮಾರ್ ಸಾಮಾನ್ಯ ಅಲ್ಲ, ಸುನೀಲ್ ಕುಮಾರ್ ಪವರ್ಫುಲ್. ಬಟ್ ಕಾಂಗ್ರೆಸ್ ಅಲ್ಲಿ ಈ ಪ್ರಬಲವಾಗಿ ಅಭ್ಯರ್ಥಿಗಳನ್ನ ಹಾಕಬಹುದಿತ್ತು, ಆದ್ರೆ ಕಾಂಗ್ರೆಸ್ ದಿನೇ ದಿನೇ ಕ್ಷೇತ್ರದಲ್ಲಿ ದುರ್ಬಲ ಆಗ್ತಾ ಇದೆ. ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಸುನೀಲ್ ಕುಮಾರ್ ಹಾದಿ ಸುಗಮ ಅಲ್ಲ. ಬಟ್ ಇವರೆಲ್ಲ ಮಾಡೋ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ಸದ್ಯಕ್ಕೆ ಸುನೀಲ್ ಕುಮಾರ್ ಸೇಫ್ 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 ಸೇಫ್. ಒಟ್ಟಾರೆ ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯಕ್ಕೆ 5 ಶಾಸಕರು ಬಿಜೆಪಿ ಅವರಿದ್ದಾರೆ. 2022 ನವೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ 3 ಬಿಜೆಪಿ, 2 ಕಾಂಗ್ರೆಸ್ ಅಂತ ಹೇಳಲಾಗ್ತದೆ. ಬೈಂದೂರು ಸುಕುಮಾರ್ ಶೆಟ್ಟಿ ಅವ್ರ ಕಾರಣಕ್ಕೆ ಕಾಂಗ್ರೆಸ್ಗೆ ಅನುಕೂಲ, ಕುಂದಾಪುರ ಬಿಜೆಪಿ, ಉಡುಪಿ ಬಿಜೆಪಿ, ಕಾರ್ಕಳ ಬಿಜೆಪಿ. ಆದರೆ ಕಾಪುನಲ್ಲಿ ಒಂದು ಸ್ವಲ್ಪ ಸೊರಕೆ ಕಡೆ ಹೊರಕಂಡಂಗೆ ಐತೆ ಗೆಲುವು ನಡೀತಾ ಇದೆ. ಬಟ್ 2 ಕಾಂಗ್ರೆಸ್, 3 ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಈಗ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದಾರೆ. ಡಿಸೆಂಬರ್ ಚೇಂಜ್ ಆಗ್ಬೋದು, ಜನವರಿಗೆ ಚೇಂಜ್ ಆಗ್ಬೋದು. ಸೊ ಹಿಂಗೆಲ್ಲ ಇದೆ. ಬೇಕಾದ್ರೆ 5 ಮತ್ತೆ ಬಿಜೆಪಿ ಆಗ್ಬೋದು, ಬಟ್ 5 ಕಾಂಗ್ರೆಸ್ ಆಗಲ್ಲ, ಬರಲ್ಲ. ಇಲ್ಲಿ ರಿಸಲ್ಟ್ ಚೇಂಜ್ ಆಗದಿರುವಂತಹ ಕ್ಷೇತ್ರ ಯಾವುದು? ಕುಂದಾಪುರ ಫಿಕ್ಸ್. ಆಲಾಡಿ ಶ್ರೀನಿವಾಸ್ ಶೆಟ್ಟಿ, ನಾಟ್ ಬಿಜೆಪಿ, ಆಲಾಡಿ ಶ್ರೀನಿವಾಸ್ ಶೆಟ್ಟಿ 1, 2 ಕಾರ್ಕಳ. ಇನ್ 3 ಚುನಾವಣೆ. ಕಾಪು ಉಡುಪಿ ಬೈಂದೂರಿಗೆ ಚುನಾವಣೆ ಆಗುತ್ತೆ ಈ ಕಾರ್ಕಳಕ್ಕೆ ಕುಂದಾಪುರಕ್ಕೆ ಬಹುತೇಕ ರಿಸಲ್ಟ್ ಈ ಕ್ಷಣಕ್ಕೆ ಏನಿದೆಯಲ್ಲ ಅದೇ ಮುಂದುವರಿಯುವಂತ ಸಾಧ್ಯತೆ ದಟ್ಟವಾಗಿದೆ।